हाय फ्रेंड्स, वेलकम बैक टू माय चैनल शुभ मंजु व्लॉग्स इन कन्नड़ा। एल्लरू हेगिद्दीरा? हाय उपेला सूपर आगिद्दीरा अंदुकोंडिदीनि। इवत्तिन दिन मॉर्निंग सो अज्वैन वेट लॉस ड्रिंक इंद स्टार्ट आयितु। सो इदु वेट लॉस गे तुंबा हेल्प आगुत्ते। सो नाइट होत्तु वन स्पून अष्टु नेने हाकि बेळगे अदु अर्ध ग्लास आगुवष्टु अदन्न चेन्नागि कुद्सि ನಂತರ ಆ ನೀರನ್ನು ನಾವು ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕು। ಸೊ ಹೀಟ್ ಇರೋರಿಗೆ ಸ್ವಲ್ಪ ಇದು ಅಡ್ಜಸ್ಟ್ ಆಗೋದಿಲ್ಲ। ಸೊ ಹೀಟ್ ಇರೋರು ಒಂದು ಸ್ಪೂನ್ ಜೀರಿಗೆ ಜೊತೆ ಅಜ್ವೈನ ಎರಡನ್ನು ಮಿಕ್ಸ್ ಮಾಡಿ ತೊಗೊಂಡ್ರೆ ಒಳ್ಳೆಯದು। ಸೊ ನಾನು ಬೆಳಗ್ಗೆ ತಿಂಡಿಗೆ ವಾಂಗಿ ಬಾತ್ ಮಾಡಿದ್ದೆ। ಸೊ ಕ್ವಿಕ್ಕಾಗಿ ಹೇಗೆ ವಾಂಗಿ ಬಾತ್ ಮಾಡ್ಬೋದು ಅಂತ ನೋಡಿ, ನಾನು ಮೊದಲನೇದಾಗಿ ಬದನೆಕಾಯಿಯನ್ನು ನೀಟಾಗಿ ತೊಳೆದು ಹಚ್ಚಿ ಒಂದು ಬಾಂಡಿನಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕಿ ನೀಟಾಗಿ ಹುರ್ಕೊಳ್ತೀನಿ। ಅದು ಹುರ್ಕೊಳ್ಬೇಕಾದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ನಾನು। ಸೊ ಟೈಮ್ ಸೇವ್ ಆಗುತ್ತೆ। ಸೊ ಹಾಗಾಗಿ ಮತ್ತು ವಾಂಗಿಬಾತ್ಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಇಷ್ಟನ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ ಒಗ್ಗರಣೆಗೆ। ಒಂದು ನಾಲ್ಕು ಸಣ್ಣ ಗಾತ್ರದ್ದು ನಾಲ್ಕು ಈರುಳ್ಳಿಯನ್ನು ಈಗ ಬಳಸಿದ್ದೀನಿ। ಸೊ ಹಸಿ ಬಟಾಣಿ, ಒಣ ಬಟಾಣಿ ಕೂಡ ಹಾಕ್ಕೊಳ್ಬೋದು, ನೆನೆಸಿ ಅದನ್ನು ಬೇಯಿಸಿ ಹಾಕ್ಕೊಂಡ್ರೆ ಒಳ್ಳೆಯದು। ಸೊ ಹಸಿ ಬಟಾಣಿ ಇತ್ತು, ಹಸಿ ಬಟಾಣಿ ಹಾಕಿದ್ದೀನಿ। ಸೊ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ। ಸೊ ನೆಕ್ಸ್ಟು ಆಲ್ಮೋಸ್ಟ್ ಬೆಂದಿದೆ ಬದನೆಕಾಯಿ, ಮುಕ್ಕಾಲು ಭಾಗ ಬೆಂದಿರೋಂಥ ಬದನೆಕಾಯಿನ ಹಾಕಿ ಹುಣಸೆ ರಸನ ಹಾಕ್ತಾ ಇದ್ದೀನಿ। ಹುಣಸೆ ರಸದಲ್ಲಿ ಬೆಂದರೆ ಟೇಸ್ಟಿಯಾಗಿರುತ್ತೆ। ಸೊ ನೀಟಾಗಿ ಬದನೆಕಾಯಿ ಎಲ್ಲ ಹೀರ್ಕೊಳುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದು ಗ್ಲಾಸ್ ಅಷ್ಟು ನಾನು ನೀರು ಹಾಕಿ ನೀಟಾಗಿ ಒಂದು ತಟ್ಟೆ ಮುಚ್ಚಿ ಕ್ಲೀನಾಗಿ ಬೇಯಿಸ್ಕೊಳ್ತೀನಿ। ಸೊ ಸಾಫ್ಟಾಗಿ ಬೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ। ಆದರೂ ನಮ್ಮ ಮನೇಲಿ ಬದನೆಕಾಯಿ ಹೀಟ್ ಇರೋದ್ರಿಂದ ಯಾರೂ ತಿನ್ನಲ್ಲ, ತೆಗ್ದೇ ಇಡ್ತಾರೆ। ಸೊ ಹಾಗಾಗಿ ಕೆಲವೊಂದ್ಸಲ ಇನ್ನೂ ಚಿಕ್ಕ ಚಿಕ್ಕ ಪೀಸಾಗಿ ಕೂಡ ಮಾಡ್ಕೊಳ್ತೀನಿ ನಾನು। ಬಟ್ ತುಂಬ ಅರ್ಜೆಂಟ್ ಇದ್ದಾಗ ಅಂಥ ಟೈಮಲ್ಲಿ ನಾನು ಇದನ್ನು ಈ ಟೈಪ್ ಮಾಡ್ತೀನಿ। ಸೊ ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ಸಿಹಿ ಫ್ಲೇವರ್ ಇರುತ್ತೆ ಅನ್ನೋದಕ್ಕೋಸ್ಕರ। ನೆಕ್ಸ್ಟು ವಾಂಗಿಬಾತ್ ಪೌಡರ್ನ ಹಾಕ್ತಾ ಇದ್ದೀನಿ। ಸೊ ನಾನು ವಾಂಗಿಬಾತ್ನ ಮೂರು ನಾಲ್ಕು ಟೈಪ್ ಮಾಡ್ತೀನಿ। ನನಗೆ ಟೈಮ್ ಇಲ್ಲ ಅಂಥ ಟೈಮಲ್ಲಿ ನಾನು ಈ ಟೈಪ್ ಮಾಡ್ತೀನಿ, ನನಗೆ ತುಂಬ ಟೈಮ್ ಇದೆ ಅಂದಾಗ ಬೇರೆ ಟೈಪ್ ಮಾಡ್ತೀನಿ। ಸೊ ಕುಕ್ಕರ್ನಲ್ಲಿ ಬಿಸಿ ವಾಂಗಿಬಾತ್ ಕೂಡ ಮಾಡ್ಬೋದು, ಅದನ್ನು ಕೂಡ ನಾನು ನೆಕ್ಸ್ಟು ಒಂದು ವ್ಲಾಗಲ್ಲಿ ನಾನು ಹಾಕ್ತೀನಿ। ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ। ಸೊ ಖಂಡಿತ ಈ ಥರ ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಖಂಡಿತ ಟ್ರೈ ಮಾಡಿ ಕಮೆಂಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ। ಸೊ ಹಾಗೆ ಅದು ಅನ್ನ ಕಲಸೋದಕ್ಕೆ ಫಸ್ಟು ನಾನು ರೈಸ್ನ ಮೊದಲೇ ಆರಾಕಿ ಇಟ್ಬಿಟ್ಟಿರ್ತೀನಿ, ಕೂಗಿಸ್ ತಕ್ಷಣವೇ ಒಂದು ದೊಡ್ಡ ಬಾಂಡಿಗೆ ಹಾಕಿ ಆರಾಕಿ ಇಟ್ಬಿಡ್ತೀನಿ। ಸೊ ನಾವು 8 ಜನ ಇರ್ತೀವಿ, ಒಬ್ಬೊಬ್ಬರಿಗೆ ಸಪ್ರೇಟ್ ಕಲ್ಸೋಕ್ಕಾಗಲ್ಲ, ಒಂದೇ ಸಲ ಕಲಿಸ್ಬಿಡ್ತೀನಿ। ಸೊ ಮಕ್ಕಳಿಗೆ ನನ್ನ ತಮ್ಮಂಗೆಲ್ಲ ಲಂಚ್ ಬಾಕ್ಸಿಗೆ ಕೂಡ ನಾನು ಒಂದೇ ಸಲ ರೆಡಿ ಮಾಡಿಬಿಡ್ತೀನಿ। ಸೊ ಪದೇ ಪದೇ ಮಿಕ್ಸ್ ಮಾಡೋದಕ್ಕಾಗಲ್ಲ ಅನ್ನೋದಕ್ಕೋಸ್ಕರ। ಸೊ ಖಂಡಿತ ವಾಂಗಿಬಾತ್ ಅಂತೂ ಸೂಪರಾಗಿತ್ತು, ನಿಮಗೂ ಕೂಡ ಖಂಡಿತ ನಾನು ಮಾಡೋದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ। ಸೊ ಖಂಡಿತ ಟ್ರೈ ಮಾಡಿ। ಹಾಗೆ ಅಡುಗೆ ಕೂಡ ನಾನು ಸಾಂಬಾರನ್ನ ಬಟಾಣಿ ಮತ್ತು ಕಡಲೆಕಾಳು ಹಾಕಿ ಸಾಂಬಾರನ್ನ ಮಾಡಿದ್ದೆ, ಸೊ ಬದನೆಕಾಯಿ ಹಾಕಿ। ಸೊ ಬೇಳೆಗಳ ಸಾಂಬಾರುಗಳಾದರೆ ಸ್ವಲ್ಪ ತೆಳುವಾಗಿದ್ದರೂ ನಡೆಯುತ್ತೆ, ಯಾಕೆಂದರೆ ಬೇಳೆ ಕರಗಿದಾಗ ಸಾರು ಗಟ್ಟಿ ಬರುತ್ತೆ। ಬಟ್ ಈ ಥರ ಕಾಳುಗಳು ಇದ್ದಾಗ ಸಾರು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಟೇಸ್ಟ್ ಇರೋದಿಲ್ಲ, ತಿನ್ನೋದಕ್ಕೂ ಚೆನ್ನಾಗಿರಲ್ಲ। ನಾನು ಮಾರ್ನಿಂಗು ರೈಸ್ ತಿನ್ನೋದು ಬೇಡ ಅಂತ, ಸೊ ನನಗೋಸ್ಕರ ಅಂತ ಒಬ್ಬಳಿಗೆ ಮುದ್ದೆ ಮಾಡ್ಕೊಂಡಿದ್ದೆ। ಬೆಳಗ್ಗೆ ಸಾಂಬಾರು ಮಾಡಿಟ್ರೆ ಹೆಲ್ಪ್ ಆಗುತ್ತೆ, ಮತ್ತೆ ಮಧ್ಯಾಹ್ನದ ಹೊತ್ತು ಅಡುಗೆ ಮಾಡೋದೆಲ್ಲ ರಿಸ್ಕ್ ಇರುತ್ತೆ। ಸೊ ಇಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೂ ಕೂಡ ನಾವು ಬೆಳಗ್ಗೆ ಅಡುಗೆ ಮಾಡಿಟ್ಬಿಟ್ರೆ ಹೋಗೋಕೆ ಸರಿ ಹೋಗುತ್ತೆ। ಹಾಗಾಗಿ ಸೊ ಹಸ್ಬೆಂಡ್ ಫ್ರೆಂಡ್ದು ರಿಸೆಪ್ಷನ್ ಇತ್ತು, ಸೊ ಹೋಗೋಣ ಅಂತ ಹೊರಟಿದ್ವಿ, ನಾನು ಹಸ್ಬೆಂಡು ಮಕ್ಕಳು ನಮ್ಮ ಅತ್ತೆ ಇಷ್ಟು ಜನ ಹೊರಟಿದ್ವಿ ಹೋಗೋಣ ಅಂತ। ಸೊ ಬೈಕ್ನಲ್ಲಿ ಎರಡು ಟ್ರಿಪ್ಪು ಕರ್ಕೊಂಡೋಗ್ಬಿಟ್ರು ಹಸ್ಬೆಂಡು, ಹಸ್ಬೆಂಡ್ ಅಂತ ಆಲ್ಮೋಸ್ಟ್ ಎಲ್ಲೂ ಬರೋದಿಲ್ಲ, ತುಂಬ ಗೊತ್ತಿರೋರಾದರೆ ಬರ್ತಾರೆ, ಅದೇ ಅವ್ರ ಫ್ರೆಂಡ್ ರಿಸೆಪ್ಷನ್ ಆಗಿರೋದ್ರಿಂದ ಸೊ ಅವರೇ ಹಿಂಸೆ ಮಾಡಿ ಹೊರಡಿಸಿದ್ರು। ಸೊ ಹೊರಟಿದ್ವಿ ನಾನು ಮಕ್ಕಳೆಲ್ಲ, ನನ್ನ ಮಗನ ಚೇಷ್ಟೆ ನೋಡಿ ಕೆಲವೊಂದು ಚೇಷ್ಟೆ ಮಾಡ್ತಾ ಇದ್ದಾನೆ ಸರಿ ಅಂದ್ಬಿಟ್ಟು ಹೊರಟು। ಇದು ಹುಡುಗನ ಮನೆ, ಮನೆಯಲ್ಲೇ ಅವರು ರಿಸೆಪ್ಷನ್ನ ಮಾಡಿರೋವಂಥದ್ದು, ಚೌಟ್ರಿನಲ್ಲಿ ಮಾಡಿದಿರೋನೋ ರೀತಿ ಇತ್ತು, ನನಗೆ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ ಎಲ್ಲ। ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ, ಚೆನ್ನಾಗಿ ಬರುತ್ತೆ, ಸಿಂಪಲ್ಲಾಗಿದ್ರೂ ತುಂಬ ಎಲಿಗೆಂಟ್ ಆಗಿದೆ ನೋಡಿ ಫೋಟೋಸ್ನ, ಇಲ್ಲೋ ಚೌಟ್ರಿಲೇ ಮಾಡಿದಾರೇನೋ ಅನ್ನೋ ಥರ ಇರುತ್ತೆ। ಸೊ ಯಾರಾದರೂ ಮದುವೆಗಳು ಈ ಥರ ಮನೆಯಲ್ಲಿ ಮಾಡ್ತಾಯಿದ್ರೆ ಈ ಥರ ಡೆಕೋರೇಷನ್ ಮಾಡಿಸೋದ್ರೆ ತುಂಬ ಚೆನ್ನಾಗಿರುತ್ತೆ। ಸೊ ನನ್ನ ಮಗನಿಗೆ ಫಸ್ಟು ಊಟ ಮಾಡಿಸ್ದೆ, ಸೊ ಮಕ್ಕಳಿಗೆ ಈ ಥರ ಫಂಕ್ಷನ್ಗಳಲ್ಲಿ ಊಟ ಮಾಡಿಸೋದೇ ಒಂದು ದೊಡ್ಡ ತಲೆನೋವು, ಅವನಂತೂ ಊಟ ಮಾಡೋದಿಲ್ಲ। ಸೊ ಅವನಿಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡಿದ್ವಿ, ಊಟನೂ ಎಲ್ಲ ಚೆನ್ನಾಗಿತ್ತು। ಹಸ್ಬೆಂಡ್ಗೆ ಸ್ವಲ್ಪ ವೀಡಿಯೋಸು ಫೋಟೋಸು ಇವೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಸೊ ಹಂಗಾಗಿ ಅವರು ತಿರುಗಿ ನೋಡಲಿಲ್ಲ। ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಹಸ್ಬೆಂಡ್ ಒಂದೆರಡು ಫೋಟೋಸ್ನ ತಗೊಂಡ್ವಿ, ಅಂದರೆ ರೆಡಿ ಆದಾಗ ಇಬ್ಬರು ರೆಡಿ ಆದಾಗ ಫೋಟೋಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ। ಸೊ ನೈಟು ಮಕ್ಕಳು ಅಂದರೆ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಾಯಿದ್ರು, ಸೊ ಹಾಗಾಗಿ ಪುರಿ ಇತ್ತು, ಸೊ ಪುರಿನ ಒಗ್ಗರಣೆ ಮಾಡಿದ್ವಿ।
ಸೊ ಈ ಥರ ಒಗ್ಗರಣೆ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ದಿಯಾಗಿರ್ತಾರೆ. ಸೊ ಹೊರಗಡೆ ಅಂಗಡಿನಲ್ಲಿ ತೊಗೊಂಬಂದು ಎಷ್ಟು ದಿವಸ ಆಗಿರುತ್ತೋ ಮಾಡಿ, ಸೊ ಮಕ್ಕಳು ಹೆಲ್ತ್ ಹಾಳಾಗುತ್ತೆ. ಬಟ್ ಈ ಥರ ಮನೆಯಲ್ಲೇ ಕೇಳಿದಾಗ ಮನೆಯಲ್ಲೇ ಮಾಡಿದ್ರೆ ಸೊ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಎಲ್ಲರೂ ಕೂಡ ಮನೆಯಲ್ಲಿ ತಿನ್ಬೋದು. ಸೊ ನೋಡಿ, ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ ಸ್ವಲ್ಪ ಲೇಟ್ ಆಗಿಬಿಡ್ತು, ಬೇರೆ ವರ್ಕ್ ಏನೋ ಮಾಡ್ಕೊಂಡು ಕೊಟ್ಟಿದ್ದು ಕೂತಿದ್ವಿ, ಲೇಟ್ ಆಗಿಬಿಡ್ತು. 12:30 ಆಗಿದೆ ಈಗ, ನನಗೆ ಹೋಮ್ವರ್ಕ್ನ ಮಾಡಿಸಿ ಅಂತ ಕೂತಿದ್ದಾನೆ. ಅಂದರೆ ಕಲರ್ಸ್ ಪಿಕ್ಚರ್ಸ್ನ ಅಂಟಿಸ್ಬೇಕಿತ್ತು, ABCDEF, ಅದಕ್ಕೆ ಪಿಕ್ಚರ್ಸ್ನ ಅಂಟಿಸ್ಬೇಕಿತ್ತು. ಸೊ ಹಾಗಾಗಿ ನನಗೆ ಇವಾಗಲೇ ಅಂಟಿಸ್ಬೇಕು, ಬೆಳಗ್ಗೆ ಮಾಡ್ಕೊಡ್ತೀನಿ ಅಂದರೆ ಕೇಳ್ತಾ ಇಲ್ಲ, ನಾನು ಇವಾಗಲೇ ಮಾಡಬೇಕು. ಅಂದರೆ ಮಕ್ಳ ಗುಣ ಒಂದು ಒಳ್ಳೆಯದೇನೆ, ಈ ಥರ ನಾನು ಹೋಮ್ವರ್ಕ್ ಮಾಡಿನೇ ನಾನು ಮಲಗಬೇಕು. ಮಕ್ಳ ಗುಣ ನೋಡಿ ಒಂದು ಕಡೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವನ ಹಠ ಏನಂದರೆ A for Apple B for Banana, ಇದೇ ಪಿಕ್ಚರ್ಸೇ ಬೇಕು ನನಗೆ ಅಂತ ಹಠ ಮಾಡ್ತಿದ್ದಾನೆ. ಬಟ್ ನಮಗೆ ಸದ್ಯಕ್ಕೆ ಆ ಪಿಕ್ಚರ್ಸ್ಗಳು ಸಿಗ್ತಾ ಇರಲಿಲ್ಲ. ಸೊ ಹಂಗಾಗಿ ಅವ್ನು ನಾವು ಬೇರೆ ಪಿಕ್ಚರ್ಸ್ ಹಾಕಿದ್ವಿ, ಇಲ್ಲ ನನಗೆ ಅದೇ ಬೇಕು ಅಂತ ಹಠ ಮಾಡಿಕೊಂಡು ಅಳ್ಕೊಂಡು ಹಠ ಮಾಡ್ಕೊಂಡು ಇದು ಮಾಡ್ತಾಯಿದ್ದ. ಸೊ ಒಂಥರ ಮಕ್ಕಳು ಈ ಥರ ಗುಣ ತುಂಬಾ ಒಳ್ಳೆಯದು. ಸೊ ಹೋಮ್ವರ್ಕ್ ಮಾಡಿನೇ ಮಲಗಬೇಕು ಅನ್ನೋದು. ನನ್ನ ಮಗ ಹೋಮ್ವರ್ಕ್ ಮಾಡ್ದೆ ನಮ್ಮ ಹತ್ರ ಖಂಡಿತ ಸ್ಕೂಲ್ಗೆ ಹೋಗೋದಿಲ್ಲ. ಫಸ್ಟ್ ಹೋಮ್ವರ್ಕ್ ಮುಗಿಸ್ಕೊಂಡೇ ಅವ್ನು ಹೋಗೋದು. ಬಟ್ ನಾವೇನೋ ಒಂದು ಕ್ರಾಫ್ಟ್ ವರ್ಕ್ ಮಾಡ್ಕೊಂಡು ಕೂತ್ಕೊಂಡ್ವಿ ಸ್ವಲ್ಪ, ಹಾಗಾಗಿ ಲೇಟ್ ಆಯಿತು. ಸೊ ಪಿಕ್ಚರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಕಟ್ ಮಾಡಿ ಅಂಟ್ರಿಸೋದು ಅಷ್ಟೇ ಇದ್ದಿದ್ದು. ಆದರೂ ನನ್ನ ಮಗ ಕೊನೆಗೂ ಬಿಡಲಿಲ್ಲ ನೋಡಿ, ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಾಡಿದ್ವಿ. ನಾನು ಸ್ವಲ್ಪ ಪೆಂಡಿಂಗ್ ಇತ್ತು, ಬೆಳಗ್ಗೆ ಅಂಟ್ರಿಸ್ತೀನಪ್ಪ ಅಂತ ಹೇಳಿ ಕೂಲ್ ಮಾಡಿ ಸೊ ಆಮೇಲೆ ಮಲಗಿಸಿದ್ವಿ ನೋಡಿ. ಹೀಗೆ ಒಂದು ಸ್ವಲ್ಪ ರೆಡಿ ಮಾಡಿದ್ವಿ, ಎರಡೆರಡು ಪಿಕ್ಚರ್ಸ್ ಹಾಕೋಕೆ ಹೇಳಿದರು, ಕೆಲವೊಂದಕ್ಕೆ 3 ಸಿಕ್ತು, ಕೆಲವೊಂದಕ್ಕೆ 2 ಪಿಕ್ಚರ್ಸ್ ಸಿಕ್ತು. ಹಾಗೆ ಪೆಂಡಿಂಗ್ ಇಟ್ಟಿದ್ದೆ, ಇನ್ನೊಂದು 2 ಬೆಳಗ್ಗೆ ಅಂಟಿಸ್ತೀವಿ ಅಂತ ಹೇಳಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.